ಮೊಳಕಾಲ್ಮೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನಾಚರಣೆ ಆಚರಣೆಯ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಭಾವಚಿತ್ರದ ಪೂಜೆಗಳ ಸಲ್ಲಿಸುವ ಮುಖಾಂತರ ಜನ್ಮದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಯುತ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಮಾತನಾಡಿ, ಬ್ರಿಟಿಷರ ಸಂಕೋಲೆಗಳಿಂದ ಭಾರತಕ್ಕೆ ಮುಕ್ತಿ ಕೊಡಿಸುವಲ್ಲಿ ಗಾಂಧೀಜಿಯವರ ಹೋರಾಟ ಚಿರಸ್ಮರಣೀಯವಾದುದು. ಪ್ರಸ್ತುತ ಸಮಾಜದಲ್ಲಿ ನಡೆಯುತ್ತಿರುವಂತಹ ಹೋರಾಟಗಳಿಗೆ ಗಾಂಧೀಜಿಯವರ ಹೋರಾಟಗಳು ಮಾದರಿಯಾಗಬೇಕಿದೆ. ಇಂದಿನ ಹೋರಾಟಗಳು ಗಾಂಧಿಯವರ ಹೋರಾಟದ ಹಾದಿಯಲ್ಲಿ ಸಾಗಬೇಕಿದೆ. ಅಲ್ಲದೆ ಪ್ರಸ್ತುತ ರಾಜಕೀಯಕ್ಕೆ ಭಾರತ್ ಮಾತೆಗೆ ಶಾಸ್ತ್ರಿ ಅಂತವರ ನಿಸ್ವಾರ್ಥ ರಾಜಕೀಯ ಸೇವೆ ಬೇಕಾಗಿದೆ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದರು. ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಮಾಜಿ ಶಾಸಕರಾದ ಶ್ರೀಯುತ ನೆರಳಗುಂಟೆ ತಿಪ್ಪೇಸ್ವಾಮಿ, ಶ್ರೀಯುತ ಪಟೇಲ್ ಅಜಿ ಪಾಪನಾಯಕ್, ಶ್ರೀ ಮಾರನಾಯಕ್, ಶ್ರೀ ಗುರುಪಾಜಪ್ಪ ಅವರು ಮತ್ತು ಶ್ರೀ ಸುಭಾನ್ ಸಾಬ್, ಅಲ್ಲದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಹಳ ಮುಖ್ಯವಾಗಿ ಅವರು ಘೋಷಣೆ ಮಾಡಿದರು, ಮಹಿಳಾ ಸಬಲೀಕರಣವನ್ನು ಒತ್ತಿ ಹೇಳಿದರು, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಗೆ ಅವರು ಕೂಡ ಅನೇಕ ಸಲಹೆಗಳನ್ನು ಕೊಡೋದ್ರ ಮೂಲಕ ಈ ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಸಾರ್ವಭೌಮತ್ವಕ್ಕಾಗಿ ಅವರು ಕೂಡ ಅನೇಕ ಸಲಹೆಗಳನ್ನು ಕೊಟ್ಟು ವಿಚಾರಗಳನ್ನು ದಾರ ಎರೆದಿದ್ದಾರೆ. ಇಂಥ ಒಂದು ಮಹನೀಯರ ಆದರ್ಶಗಳನ್ನು ಇವತ್ತು ನೆನೆಸ್ಕೋಬೇಕಾಗಿದೆ. ಇವತ್ತು ಎಲ್ಲರಿಗೂ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಾಗಿದೆ. ಅವರ ಏನು ಗುಡಿ ಕೈಗಾರಿಕೆ ಸ್ವದೇಶಿಯನ್ನು ಬಳಸಿ ಗಾಂಧೀಜಿಯವರು ಬಹಳ ಮುಖ್ಯವಾದ ಘೋಷಣೆ ಏನಾಗಿತ್ತು, ಸ್ವದೇಶಿ ವಸ್ತುಗಳನ್ನು. ಈ ರಾಹುಲ್ ಗಾಂಧಿಯವರ ಸಂಕಲ್ಪ ಏನು, ಮಹಾತ್ಮ ಗಾಂಧೀಜಿಯವರು ಅವತ್ತೇನು ಬ್ರಿಟಿಷರ ದೇಶವನ್ನು ವಿಭಜನೆ ಮಾಡಿದ್ರು, ಗಾಂಧೀಜಿಯವರು ದೇಶವನ್ನು ಒಗ್ಗೂಡಿಸ್ಲಿಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೆಂಗೆ ಪಾದಯಾತ್ರೆ ಮಾಡಿದ್ರು, ಇದೇ ತರಹದ ಒಂದು ಐತಿಹಾಸಿಕ ಪಾದಯಾತ್ರೆಯನ್ನು ರಾಹುಲ್ ಗಾಂಧಿಯವರು ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 3,500 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ ಇಡೀ ದೇಶದಲ್ಲಿ. ಗಾಂಧೀಜಿಯವರು ಅವರ ಕನಸು ಏನಾಗಿತ್ತು, ರಾಮರಾಜ್ಯದ ಪರಿಕಲ್ಪನೆ, ಹಳ್ಳಿಗಳ ಉದ್ಧಾರ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅದೇ ರೀತಿ ಗ್ರಾಮ ಸ್ವರಾಜ್ ಅಂತ ಹೇಳಿಬಿಟ್ಟು ತಾಲೂಕು ಪಂಚಾಯತಿ ಜಿಲ್ಲಾ ಅವರ ಕನಸಿನಂತೆ ಅವರ ಆಶಯದಂತೆ ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗಳು ಕೂಡ ನಿರ್ಮಾಣ ಆಗಿದ್ದು ಕೂಡ ಗಾಂಧೀಜಿಯವರ ಕನಸಿನಂತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ